ಮಂಜುಂಡ ಮಂಜುಂಡ ಒಂದು 100 ರೂಪಾಯಿ ಸಾಲ ಕೊಡ. ನನಗೆ ನೀವು ಸಾಲ ಆಗಿರೋ ರೂಢಿ ಇಲ್ಲ ನೋಡು. ನೀವು ಯಾಕೆ ದುಡ್ಡು ಕೂಡಿ ಹಾಕ್ತಾನೆ ಅಂದಲ್ವಾ? ನಿನ್ನೆ 100 ರೂಪಾಯಿ ಖರ್ಚು ಮಾಡ್ಕೊಂಡಲ್ಲ, ಅದನ್ನ ಅಮರ್ರು ಮನೆಗೆ ಸಾಮಾನು ತಗೊಂಡ್ಬಂದು ಕೊಟ್ಟಿದ್ದು. ಈಗ ನನ್ನ ಮೇಲೆ ರೇಗಾಡ್ತಾ ಇದ್ದಾನೆ. ಮೊದಲೇ ರಾಮಣ್ಣ ಭಕ್ತ. ಹೌದು, ಅಲ್ಲಿ ಇಲ್ಲಿ ಹೋಗಿ ನಿನ್ ಕೈಲಿ ಕೊಟ್ಟವನ್ನೆ ದುಡ್ಡ. ನೋಡು ನಿಂದೆಲ್ಲ ತಪ್ಪು ಎಲ್ಲ. ಹೌದು, ತಪ್ಪು ಯಾರ್ದಾದ್ರೇನಾ? ಈಗ ಮನೆಗೆ ಸಾಮಾನು ತಗೊಂಡೋಗ್ಲಿಲ್ಲ ಅಂದ್ರೆ ಮನೆಗೆ ಸೇರ್ಸಲ್ಲ ಅಂತಿದ್ದಾನೆ. ಸೇರು ಸರ್ ಬ್ಯಾ ಮರದ ಕೇಳು ಮನೆಗೋ ಆಕಾಶನಿ ಚಾವುಡಿ ಅನ್ಕೋ. ಹೋಗಿ ಹೋಗಿ ನಿನ್ನ ಹತ್ರ ನನ್ ಕಷ್ಟ ಹೇಳ್ಕೊತಿದೀನಿ ನೋಡು. ನನ್ನ ತಲೆಗೆ ಹಳೆ ಎಕ್ಕಡ ಹೊಡ್ಕೋಬೇಕು. ಹೊಡ್ಕೊ, ನನ್ನ ಎಕ್ಕಡ ಹಳೆ ಕಿತ್ತೋಗೈತೆ. ಈ ಕುಡ್ಕರ್ ಸಾವಾಸನೆ ಹೀಗೆ. ದನ ಲೋ ದನ, ನನ್ನ ಪ್ಲಾನು. ನಾನು ನಿನ್ನೆ ಒಂದ್ ಮ್ಯಾಕೆ ಮರಿ ಕತ್ಕೊಂಡ್ ಬಂದೆ, ಅದನ್ನ 50 ರೂಪಾಯಿ ತಳ್ಬಿಟ್ಟೆ. ಮೂಗಿನ ತನಕ ಕುಡ್ದೆ. ನೀನ ಕೆಲಸ ಮಾಡು ನೋಡು. ಅದನ್ನ ಇಲ್ಲಿ ಕೊಡು, ಇಲ್ಲ ನಲ್ಲಿ ಇಡು. ಒಂದ್ ಕೆಲಸ ಮಾಡು, ನೀನು ಒಂದ್ ಮ್ಯಾಕೆನೆ ಹೊಡ್ಕೊಂಬ, ಅದನ್ನ ನಾ ತಳ್ಬಿಡ್ತೀನಿ. 250 ರೂಪಾಯಿ ಬರ್ತದೆ. ನಿನಗರ್ಧ ನನಗರ್ಧ. ಮನೆ ಸಾಮಾನಿಗೆ 100 ರೂಪಾಯಿ ತಳ್ಬಿಡೋದು. ಇನ್ ಬಾಕಿ 25 ರೂಪಾಯಿ ಮಾಮೂಲಿ ರಮ್ಮಣ್ಣನ್ ಬಳ್ಳಿಗೆ ಅಷ್ಟೇ. ಅಯ್ಯೋ ಹೇಗಪ್ಪ ಕದಿಯೋದು, ಭಯ ಆಗ್ತಿದ್ಯಲ್ಲ. ಈ ಬುಟ್ಟಿಲಿರೋ ಅಣ್ಣ ಹೊಟ್ಟೆ ಒಳಗಡೆ ಹೋದ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ.